ಏನು ನನ್ ಮೇಲೆ ಕೋಪನಾ? ಅತ್ತೆಗ್ ಹೊಡೆದು ಸೊಸೆ ಅಳೋ ಹಾಗೆ ಮಾಡೋದನ್ನೆಲ್ಲ ನೀವುಗಳು ಮಾಡಿ ನಮ್ ಮೇಲೆ ಕೋಪ ಯಾಕೋ? ನಾನೇನ್ ಮಾಡ್ದೆ? ನೀನ್ ಏನ್ ಮಾಡ್ದೆ ಅಂತ ನಿನಗೆ ಗೊತ್ತಿಲ್ವಾ? ನಿನ್ ತಮ್ಮ ಮಾಡುವಂತ ಪ್ರತಿ ಕೆಲಸದ ಹಿಂದೆ ನಿನ್ ಸಪೋರ್ಟ್ ಇದೆ ಅಂತ ನನಗೆ ಗೊತ್ತಿದೆ. ಸರಿ, ಏನೋ ನಿನ್ ತಮ್ಮನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ಹೇಳಿ ನಾನು ಮತ್ತೆ ನಮ್ಮ ಮನೆಯವರು ನಿನ್ನ ಕ್ಷಮಿಸ್ತಾನೆ ಬಂದ್ವಿ. ಕೊನೆಗೆ ಕಲ್ಯಾಣಿನ ವಿಧವೆ ಮಾಡಬೇಕು ಅಂತನೂ ನೋಡಿದ್ರಲ್ಲೇ ನಿನ್ ತಮ್ಮ ಮತ್ತೆ ಆ ಸಂಪದ. ಅಂಥವನ್ನ ಅರೆಸ್ಟ್ ಮಾಡೋದು ಕೂಡ ತಪ್ಪು ಅಂತ ಯೋಚಿಸ್ತಿದ್ಯಾ ಅಂದ್ರೆ ಅದ್ರಲ್ಲಿ ಕೂಡ ನಿನ್ ಕೈವಾಡ ಇದೆಯಾ? ಅಯ್ಯಯ್ಯೋ, ಶೌರ್ಯನ್ ಸಾಯಿಸಿ ಅಂತ ನಾನ್ ಯಾಕೆ ಹೇಳ್ತೀನ್ರಿ? ಆತರದೇನೋ ಪ್ಲಾನ್ ನಡೀತಿದೆ ಅಂದ್ರೆ ನಾನ್ ಸುಮ್ನೆ ಇರ್ತೀನ? ನಿಜ ಅಂತ ಗೊತ್ತಿದ್ದು ನೀನ್ ಸುಮ್ನೆ ಇದ್ದೆ ಅಂತಂದ್ರೆ ನಾನ್ ಸುಮ್ನೆ ಇರ್ತೀನ? ಒಂದ್ ವೇಳೆ ಹೆಂಡತಿ ಅಂತ ಇವನ್ ಸುಮ್ನಿದ್ರು ನಾನ್ ಸುಮ್ನಿರೋಲ್ಲ. ನೀನ್ ಅಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ನಾನ್ ಯಾಕೆ ಕ್ಷಮಿಸ್ತಿದ್ದೆ ಅಂತ ಗೊತ್ತಾ? ಚಿನ್ನಿ ಮೇಲಿರೋ ಅಭಿಮಾನಕ್ಕೋಸ್ಕರ, ನನ್ನ ಮಗನ ಸ್ಥಾನದಲ್ಲಿರೋ ಚಿನ್ನಿ ಮರ್ಯಾದೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ನಿನ್ನನ್ನು ನಿನ್ನ ಆಟಗಳನ್ನು ಸಹಿಸ್ಕೊಳ್ತಿದ್ದೀನಿ. ಏನೋ ನಡೆದಿದ್ದು ನಡೆದೋಯ್ತು, ಇನ್ನು ಮುಂದಾದ್ರೂ ಶೌರ್ಯನ ಕಲ್ಯಾಣಿನ ಬದುಕೋದಕ್ಕೆ ಬಿಡು. ಮತ್ತೆ ಅವರಿಬ್ಬರನ್ನ ಬೇರೆ ಮಾಡಬೇಕು, ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ನೋಡಿದ್ದೆ ಆದ್ರೆ ನಿನ್ನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಹುಷಾರು. ನೋಡ್ ಪಲ್ಲವಿ, ನೀನೇನು ಮುಗ್ಧೆ ಅಲ್ಲ. ಗೊತ್ತಿದ್ದು ಕೂಡ ನಿನ್ ತಮ್ಮನ ಸಪೋರ್ಟ್ ಮಾಡ್ತಿದ್ಯಾ ಅಂತ ನಮಗ್ ಗೊತ್ತಿದ್ರು ಕೂಡ ಸುಮ್ನಿದೀವಿ. ಸುಮ್ನಿದೀವಲ್ಲ, ಅದು ನಮ್ಮ ಮೂರ್ಖತನ ಅಂತ ನೀನ್ ಅಂದ್ಕೊಂಡ್ರೆ ನಿನ್ನಂಥ ಮೂರ್ಖಗಳು ಜಗತ್ತಲ್ಲೇ ಇರೋದಿಲ್ಲ. ಸಾರಿ ಅಮ್ಮ, ನಿನ್ ಯಾವತ್ತೂ ಕಲ್ಯಾಣಿ ವಿಷಯದಲ್ಲಿ ತಪ್ಪು ಮಾಡಲ್ಲ. ಮಾಡಿಲ್ಲ ಅಂದ್ರೆ ನಿನ್ಗೆ ಒಳ್ಳೇದು ಚಿಕ್ಕಮ್ಮ. ಇನ್ನೊಂದ್ಸಲ ನಿನ್ ತಮ್ಮನ ವಿಷಯದಲ್ಲಿ ನೀನ್ ಮತ್ತೆ ತಲೆ ಹಾಕಿರೋದು ಗೊತ್ತಾಯ್ತು ಅನ್ಕೋ, ನಿನ್ನೂ ಬಿಡೋದಿಲ್ಲ. ನಿನ್ ತಮ್ಮನ ಜೊತೆಗೆ ನಿನ್ನನ್ನು ಒಳಗಡೆ ಕೂರಿಸ್ತೀನಿ. ಚಿಕ್ಕಪ್ಪ, ಹಾಗೇನಾದ್ರೂ ಆದ್ರೆ ಫೀಲ್ ಆಗ್ಬಿಡ. ಬೇಕಾದ್ರೆ ಈಗ್ಲೇ ಕರ್ಕೊಂಡು ಒಳಗಡೆ ಹಾಕಮ್ಮ, ನನಗೇನ್ ಬೇಜಾರಿಲ್ಲ. ನೋಡಿದ್ಯಾ ಚಿಕ್ಕಮ್ಮ, ಯಾವತ್ತೂ ಒಬ್ರಿಗೂ ಏನೂ ಅಂದೇ ಇರೋ ಚಿಕ್ಕಪ್ಪ ಕಟ್ಕೊಂಡಿರೋ ಹೆಂಡತಿನ ಒಳಗಡೆ ಹಾಕಿದ್ರು ಬೇಜಾರು ಮಾಡ್ಕೊಳ್ಳಲ್ಲ ಅಂತಿದ್ದಾರೆ. ನೀನ್ ಎಷ್ಟು ಬೇಜಾರು ಮಾಡಿದ್ಯಾ ಅಂತ ನೀನೇ ಅರ್ಥ ಮಾಡ್ಕೋ. ನಮ್ ಮಾತ್ ಕೇಳಿದ್ರೆ ಅವಳ ಅದೃಷ್ಟ, ಕೇಳದೆ ಹೋದ್ರೆ ಅವಳು ದುರಾದೃಷ್ಟ. ಸರಿ ಚಿಕ್ಕಪ್ಪ, ಊಟಕ್ಕೆ ಕರೀತಾ ಇದ್ದಾರೆ, ಬನ್ನಿ. ಅಮ್ಮ ನಡಿ. ಇನ್ಮೇಲಾದ್ರೂ ಈ ಮನೆ ಚೆನ್ನಾಗಿರ್ಬೇಕು, ಕಲ್ಯಾಣಿ ಮತ್ತೆ ಶೌರ್ಯ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊ. ಆಗ್ಲಾದ್ರೂ ನೀನ್ ಸಂತೋಷವಾಗಿರ್ತೀಯ. ಇಲ್ಲೇ ಹೋದ್ರೆ ಆ ದೇವರು ಕೂಡ ನಿನ್ನ ಕ್ಷಮಿಸಲ್ಲ. ಮತ್ತೆ ಓವರ್ ಆಕ್ಟಿಂಗ್ ಮಾಡ್ಬೇಡ್ವೆ, ಹೇಳಿದ್ದನ್ ಸರಿಯಾಗಿ ಅರ್ಥ ಮಾಡ್ಕೋ. ಇಲ್ದೆ ಹೋದ್ರೆ ಈಗ ನಿನ್ ಬೆರಳಕ್ ಪೆಟ್ಟಾಗಿದೆ, ಮುಂದೆ ನಿನ್ ತಲೆನೇ ಒಡೆದು ಹೋಗುತ್ತೆ. ಸಾಕು ಬಿಡು ಕಲ್ಯಾಣಿ, ಸಾಕು ಕಲ್ಯಾಣಿ. ಅಮ್ಮ ಕಲ್ಯಾಣಿ, ಇವತ್ತು ನೀನು ಹೊಸ ಮದುವೆ ಹೆಣ್ಣು, ಬಡಿಸಿದ್ದು ಸಾಕು. ನೀನ್ ಚೌರ್ಯನ್ ಪಕ್ಕ ಬಂದ್ ಕೂತ್ಕೋ. ಹೌದಮ್ಮ, ನಾನ್ ಬಡಿಸ್ತೀನಿ, ನೀವಿಬ್ರು ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡು ತಿನ್ನಿ, ಕೂತ್ಕೋ. ಇಲ್ಲಮ್ಮ, ನಾನು ಆಮೇಲೆ ತಿಂತೀನಿ. ಏನೇ ಇಷ್ಟೊಂದ್ ವೆರೈಟಿ ಅಡಿಗೆ ಮಾಡಿದ್ಯಾ? ಒಂದೆರಡು ಅಡಿಗೆ ಮಾಡಿದ್ರೆ ಸಾಕಾಗ್ತಾ ಇರ್ಲಿಲ್ವಾ? ಯಾಕತ್ತೆ ಹಾಗೆ ಹೇಳ್ತೀರಾ? ಆಫೀಸರ್ ಮತ್ತೆ ಬಂದಿದ್ದಾರೆ, ಹಾಗೆ ತಾತ ಕೂಡ ಅವ್ರಿಗೆ ಇಷ್ಟ ಇರೋ ಅಡಿಗೆನ ಮಾಡು ಅಂತ ಅಂದ್ರು, ಅದಕ್ಕೆ ಇಷ್ಟ ಅಡಿಗೆ ಮಾಡಿದ್ದೀನಿ. ಮಗ ಇರೋವರೆಗೂ ಪ್ರತಿ ತಾಯಿ ಮಗನ ಮೇಲೆ ಪ್ರೀತಿ ತೋರಿಸ್ತಾಳೆ, ಆದ್ರೆ ಆ ಮಗಂಗೊಬ್ಳು ಹೆಂಡತಿ ಬಂದ್ಲು ಅಂದ್ಮೇಲೆ
ಸೊಸೆ ಮೇಲಿನ ಕೋಪಕ್ಕೆ ಮಗನ ಮೇಲೆ ಪ್ರೀತಿ ಕಮ್ಮಿ ಆಗೋಗುತ್ತೆ. ಅಪ್ಪ, ನನ್ನ ಮಗನ ಮೇಲೆ ನನಗೆ ಯಾಕೆ ಪ್ರೀತಿ ಕಮ್ಮಿ ಆಗತ್ತೆ? ಇವನು ಯಾವತ್ತಿದ್ರು ನನ್ನ ಪ್ರಾಣನೇ. ಪ್ರಾಣ ಆದ್ರೆ ಈ ಕೆಲಸನೆಲ್ಲ ನೀನ್ ಮಾಡ್ಬೇಕು ಕಣೆ. ನೀನ್ ಹೇಳ್ತಿದ್ಯಾ ಅಷ್ಟೇ, ಆದ್ರೆ ಕಲ್ಯಾಣಿ ಅವಳಿಗೆ ಎಷ್ಟು ಪ್ರೀತಿ ಇದೆಯೋ ಮಾಡಿ ತೋರಿಸಿದಾಳೆ. ಅತ್ತೆ ಪ್ರೀತಿ ಮುಂದೆ ನನ್ನ ಪ್ರೀತಿ ಏನು ಹೆಚ್ಚಲ್ಲ ಮಾವ. ಆಫೀಸರ್ ಅಂದ್ರೆ ಅತ್ತೆಗೆ ಎಷ್ಟು ಪ್ರೀತಿ ಅಂತ ನಮಗೆ ಗೊತ್ತಿಲ್ವಾ? ಮಾವ ಏನೋ ನಿಮ್ಮನ್ನ ರೇಗಿಸೋದಕ್ಕೆ ಆತರ ಹೇಳ್ತಾ ಇದಾರತ್ತೆ. ತಗೊಳ್ಳಿ, ಪಾಯಸ ಮಾಡಿದ್ದೀನಿ, ಹೇಗಿದೆ ಅಂತ ಹೇಳಿ. ನನಗೇನು ಬೇಕಾಗಿಲ್ಲ. ಯಾಕಮ್ಮ ಅಷ್ಟು ಪ್ರೀತಿಯಿಂದ ತಿನ್ನು ಅಂತ ಹೇಳ್ತಿದ್ರೆ? ತಿನ್ನಮ್ಮ. ನನಗೆ ಬೇಡ ಕಣೋ. ತಿನ್ನಮ್ಮ ಪ್ಲೀಸ್, ನನಗೋಸ್ಕರ. ಸಾಕು ಕಣೋ. ನಿಧಾನವಾಗಿ ಎಲ್ರೂ ದಮಯಂತಿ ಅತ್ತಿಗೆ ಮನ್ಸನ್ ಬದಲಾಯಿಸೋದಕ್ ನೋಡ್ತಿದ್ದಾರೆ. ಅತ್ತಿಗೆ ಮನ್ಸೇನಾದ್ರೂ ಕಲ್ಯಾಣಿ ಕಡೆಗೆ ಬದಲಾದ್ರೆ ನನಗ್ ತೊಂದ್ರೆ ಆಗತ್ತೆ. ಕಲ್ಯಾಣಿ ನನಗ್ ವಾರ್ನಿಂಗ್ ಕೊಡ್ತಾಳಾ? ನೀವೆಲ್ರೂ ಇಲ್ಲಿ ಖುಷಿ ಖುಷಿಯಾಗಿದ್ರೆ ನನ್ನ ತಮ್ಮ ಮಾತ್ರ ಅಲ್ಲಿ ಜೈಲು ಊಟ ತಿನ್ಕೊಂಡಿರ್ಬೇಕಾ? ನನ್ನ ತಾಯಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಕೂಡ ಈ ತರ ಬದುಕ್ಬೇಕಾ? ಬಿಡಲ್ಲ, ಯಾರನ್ನೂ ಸುಮ್ಮನೆ ಬಿಡಲ್ಲ. ನನ್ನ ಕುಟುಂಬಕ್ಕೆ ನೋವು ಕೊಟ್ಟಿರೋ ನೀವು ಹೇಗ್ ಸಂತೋಷವಾಗಿರ್ತೀರಾ ನಾನು ನೋಡ್ತೀನಿ. ಚಿಕ್ಕಮ್ಮ, ನೀನ್ ಸಾಂಬಾರ ಹಾಕೊಂಡಿಲ್ಲ. ನನ್ಗೇನ್ ಬೇಡ, ಹಾಕಿಸ್ಕೊ ಚಿಕ್ಕಮ್ಮ. ಬೇಡ ಅಂತ ಹೇಳಿದ್ನಲ್ಲ. ನೀನ್ ಬೇಕು ಅಂತಾನೆ ಮಾಡ್ದೆ ಅಲ್ವಾ? ಹಾಗಲ್ಲ ಚಿಕ್ಕಮ್ಮ, ಏನು ಹಾಕುವಾಗ ನಂಗ್ ಗೊತ್ತು. ಈ ಮನೇಲಿ ಯಾರು ನನಗ್ ಬೆಲೆ ಕೊಡಲ್ಲ, ನಿಂಗೂ ನಿಮ್ ಅಮ್ಮಗೂ ಬಿಟ್ರೆ. ಚಿನ್ನಿ, ಅದ್ಯಾಕಪ್ಪ ಹಾಗೆ ಹೊರಟೋದ್ಲು? ಮತ್ತೆ ನಿನ್ ಮಗಳು ವೈಯಾರ ಮಾಡ್ಕೊಂಡು ಬಡ್ಸಿದ್ರೆ ಇನ್ನೇನು ಮಾಡ್ತಾಳೆ? ನಾನು ಬೇಕು ಅಂತ ಮಾಡ್ಲಿಲ್ಲ ಅತ್ತೆ. ಚಿಕ್ಕಮ್ಮ ಕೈ ಅಡ್ಡ ಕೊಟ್ರು. ಅಮ್ಮ ಕಲ್ಯಾಣಿ, ನೀನು ಸಮಜಾಯಿಸಿ ಹೇಳುವಂತ ಅಗತ್ಯ ಇಲ್ಲಮ್ಮ. ಅವಳು ಕೋಪಕ್ಕೆ ಕಾರಣ ಏನು ಅಂತ ಹೇಳಿದ್ನಲ್ಲಮ್ಮ, ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀವೆಲ್ಲ ಆರಾಮಾಗಿ ಊಟ ಮಾಡಿ. ಏನೋ ಚಿನ್ನ, ಇದು ಎಲ್ಲರೂ ಸೇರಿ ಸಂತೋಷವಾಗಿರೋಣ ಅನ್ಕೊಂಡ್ರೆ ಯಾರಾದ್ರೂ ಒಬ್ರು ಏನಾದ್ರೂ ಒಂದು ಮಾಡ್ತಾರಲ್ಲ, ಯಾಕೆ? ಅದನ್ನ ಬಿಟ್ಬಿಡಿ ಅಪ್ಪ, ನೀವು ಊಟ ಮಾಡಿ. ಏ ಬಾಲಾಜಿ, ಯಜಮಾನ್ರೆ ಎಲ್ಲ ರೆಡಿ ಅಲ್ವಾ? ರೆಡಿ ಇದೆ ಯಜಮಾನ್ರೆ. ಏನ್ ರೆಡಿ ಮಾಡಕ್ ಹೇಳಿದಾರೋ? ಅದೇ ಅಮ್ಮವ್ರೆ, ಕಲ್ಯಾಣಿ ಅಮ್ಮವ್ರಿಗೆ ಶೌರ್ಯ ಯಜಮಾನ್ರಿಗೆ ಪ್ರಸ್ತಕ್ ರೆಡಿ ಮಾಡು ಅಂತಂದ್ರು ಚಿನ್ನಿ ಅವರು. ಪ್ರಸ್ತನ ಯಾರಿಗೆ? ನೀನ್ ಯಾಕೆ ಅಷ್ಟು ಭಯ ಪಡ್ತಿದ್ಯಾ ಹೊಸ ದಂಪತಿಗಳಿಗೆ? ಶೌರ್ಯ ಕಲ್ಯಾಣಿ ಮಧ್ಯೆ ಗೊತ್ತಿಲ್ದೇನೆ ದೂರ ಏರ್ಪಟ್ಟಿತ್ತು. ಹೀಗಾದ್ರೂ ಒಂದು ಮಾಡಿದ್ರೆ ಆ ದೂರನ ದೂರ ಮಾಡ್ದಾಗುತ್ತೆ.
ಅವರಿಬ್ರು ಸಂತೋಷವಾಗಿರ್ಬೇಕು ಅಂತ ಚಿನ್ನಿ ಏರ್ಪಾಡು ಮಾಡಿದ್ದಾನೆ. ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ, ನಿನಗ್ ಗೊತ್ತು ಅಂತ ಆಯ್ತು. ಯಾಕೆ ಯಾಕೆ ಎಲ್ಲದಕ್ಕೂ ಹೀಗೆ ಕೋಪ ಮಾಡ್ಕೋತೀಯ? ಅವನು ನನ್ನ ಚಿಕ್ಕ ಮಗ, ನಿನ್ ಹಾಗೆ ಒಳಗಡೆ ಒಂದು ಹೊರಗಡೆ ಒಂದು ಇರಲ್ಲ ಅವನ್ಗೆ. ಅದಕ್ಕೆ ದೊಡ್ಡವರು ನಮ್ಮ ಮನ್ಸಲ್ಲಿ ಏನಿದೆಯೋ ಅರ್ಥ ಮಾಡಿಕೊಂಡು ಈ ಏರ್ಪಾಡೆಲ್ಲ ಅವನೇ ಮಾಡಿದ್ದಾನೆ. ಚಿನ್ನಿ, ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ, ಅದ್ರ ಬಗ್ಗೆ ನಾನೇ ಮಾತಾಡೋಣ ಅನ್ಕೊಂಡಿದ್ದೆ, ಆದ್ರೆ ನೀನ ಡೈರೆಕ್ಟ್ ಆಗಿ ಏರ್ಪಾಡು ಮಾಡಿದ್ಯಾ. ಮತ್ತೆ ಮಾಡ್ಬೇಕಲ್ವ ಬಾವ. ಏನಿದು, ಏನೋ ದೇವಸ್ಥಾನದಲ್ಲಿ ಮದ್ವೆ ಮಾಡಿದಾರೆ ಅನ್ಕೊಂಡ್ರೆ ಮತ್ತೆ ಅವರಿಬ್ರಿಗೂ ಪ್ರಸ್ತ ಅಂತ ಏನೇನೋ ಮಾತಾಡ್ಕೋತಿದಾರಲ್ಲ. ನನ್ ಕರ್ಮ ಕಣೆ ಕರ್ಮ, ಹೇಳೋದಕ್ಕೆ ಅವ್ರಿಗ್ ನಾಚಿಕೆ ಆಗದೆ ಹೋದ್ರು ಕೇಳೋದಕ್ಕೆ ನನಗ್ ನಾಚಿಕೆ ಆಗ್ತಿದೆ. ಛಿ, ಅವ್ರವ್ರ ಇಷ್ಟಕ್ಕೆ ಅವ್ರವ್ರು ಮಾಡ್ಕೋತಾ ಇದ್ದಾರೆ. ನನ್ನವರಲ್ಲಿ ಒದ್ದಾಡ್ತಿದ್ರೆ ನೀವಿಲ್ಲ ಇಲ್ಲಿ ಸಂತೋಷವಾಗಿದ್ದೀರಾ? ಕಲ್ಯಾಣಿ ಮಾಡ್ತೇನೆ ನಿನಗೆ. ಬಾಲಾಜಿ, ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟೆ ಅಂದೆ? ಅದೋ ಎಲ್ಲ ವಸ್ತುಗಳನ್ನು ತಂದಿದೀನ ಮೋರೆ, ಇನ್ನು ಡೆಕೋರೇಷನ್ ಮಾಡ್ಬೇಕಷ್ಟೇ. ಸರಿ, ಡೆಕೋರೇಷನ್ಸ್ ಮಾಡುವಂತೆ, ಇವಾಗ ಸ್ವಲ್ಪ ಹೊರಗೆ ಹೋಗು. ಯಾಕಮೋರೆ, ನನಗಿಲ್ಲಿ ತುಂಬಾ ಕೆಲಸ ಇದೆ. ನಂಗೂ ತುಂಬಾ ಕೆಲಸ ಇದೆ. ರೂಮ್ನ ಡೆಕೋರೇಟ್ ಮಾಡೋ ಮುಂಚೆ ಪ್ರಸ್ತುತ ರೂಮಲ್ಲಿ ಒಂದ್ ಚಿಕ್ಕ ಕೆಲಸ ಮಾಡ್ಬೇಕು ಅನ್ನೋ ನಿಯಮ ಇದೆ ನಮ್ಗೆ. ಒಂದ್ 10 ನಿಮಿಷ ಆಚೆ ಹೋಗು. ಅದೇನು ಅಂತ ನನಗೆ ಹೇಳಿದ್ರೆ ನಾನೇ ಮಾಡ್ತೀನಲ್ಲ. ಇದು ಕೆಲಸದವ್ರು ಮಾಡ್ಬೇಕಾಗಿರೋ ಕೆಲಸ ಅಲ್ಲ, ನಾವು ಮಾಡ್ಬೇಕಾಗಿರೋ ಕೆಲಸ. ನೀನ್ ಹೊರಡು. ಸರಿನಮ್ಮ. ನಮ್ಮೋರಿಗೆ ನೋವು ಕೊಟ್ಟು ನೀವದ್ ಹೇಗೆ ಸಂತೋಷವಾಗಿರ್ತೀರಾ ನಾನು ನೋಡ್ತೀನಿ. ನನ್ನ ತಮ್ಮನ್ನ ಜೈಲಿಗೆ ಕಳ್ಸಿದ್ ಸಾಲದು ಅಂತ ನನಗೆ ವಾರ್ನಿಂಗ್ ಕೊಡ್ತೀಯಾ ಕಲ್ಯಾಣಿ? ಇವಾಗ ನೋಡು, ಯಾರು ಯಾರ ಹತ್ರ ಹುಷಾರಾಗಿರ್ಬೇಕೋ ನಿನಗೆ ಅರ್ಥ ಆಗುತ್ತೆ. ಹಾ
ಇಲ್ಲೇನೆ ಮಾಡ್ತಿದ್ಯಾ? ಈ ರೂಮಲ್ಲಿ ನಿನ್ಗೇನೆ ಕೆಲಸ? ಅಯ್ಯೋ ಏನಿಲ್ಲ ರೀ, ಬಾಲಾಜಿ ಡೆಕೋರೇಷನ್ಸ್ ಹೇಗ್ ಮಾಡ್ತಿದ್ದಾನೆ ಅಂತ ನೋಡೋಣ ಅಂತ ರೂಮಿಗೆ ಬಂದೆ. ಇವಾಗ ಬರ್ತೀನಿ ಅಂತ ಹೋದವನು ಇನ್ನೂ ಯಾಕ್ ಬಂದಿಲ್ಲ? ನೀನ್ ಇಲ್ಲೇ ಇದ್ರೆ ಅವನ್ ಯಾವಾಗ ಬಂದು ಡೆಕೋರೇಟ್ ಮಾಡೋದು? ಅವನಿಗೆ ಹೇಳಿದ ಕೆಲಸ ಅವನ್ ಮಾಡ್ತಾನೆ. ನೀನ್ ನಡಿ ನಡಿ. ಅಪ್ಪ ನನ್ ಕೆಲ್ಸ ಅಂತೂ ಮುಗಿತಪ್ಪ. ಕಂದ ಹಠ ಮಾಡಬಾರ್ದು, ತಿನ್ನು. ಒಂದೇ ಒಂದತ್ತು ತಿನ್ನಮ್ಮ. ನೋಡಿ ಆಫೀಸರ್, ತಿನ್ನು ಅಂತ ಎಷ್ಟು ಮುದ್ದು ಮಾಡಿದ್ರು ಒಂಚೂರು ತಿಂತಿಲ್ಲ. ಇಲ್ಲಿ ಕೊಡು, ನಾನು ತಿನ್ನಿಸ್ತೀನಿ. ಕಂದ ಅಲ್ಲುಡು ಅಲ್ಲುಡು. ಏ ಕಳ್ಳ, ನಾನ್ ತಿನ್ಸಿದ್ರೆ ತಿನ್ನಲ್ಲ, ಅಪ್ಪ ತಿನ್ಸಿದ್ರೆ ಮಾತ್ರ ತಿಂತೀಯಾ? ಅಷ್ಟು ಬೇಗ ಪಾರ್ಟಿ ಬದಲಾಯಿಸಿದ್ಯಾ? ಹಲೋ, ಅವನು ಯಾವಾಗ್ಲೂ ನನ್ನ ಪಾರ್ಟಿನೇ ಅಲ್ವೇನೋ. ಕಂದ ತಿನ್ನು 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 ತಿನ್ನು. ಗುಡ್ ಬಾಯ್. ಕಲ್ಯಾಣಿ, ಮಗುನ ನನಗೆ ಕೊಟ್ಟು ನೀವಿಬ್ರು ನಿಮ್ ರೂಮಲ್ಲಿ ಮಲ್ಕೊಳ್ದೆ ಹೋಗಿ ನನ್ನ ರೂಮಲ್ಲಿ ಮಲ್ಕೊಳ್ಳಿ. ಅದೇ ಅಕ್ಕಮ್ಮ, ನಮ್ಮ ರೂಮಲ್ಲೇ ಮಲ್ಕೋತೇವೆ ಬಿಡು, ನೀನ್ ನಿನ್ ರೂಮಲ್ಲಿ ಮಲ್ಕೋ. ಹಾಗಲ್ಲಮ್ಮ, ಮದ್ವೆ ಆದ್ಮೇಲೆ ಹುಟ್ಟಿದ ಮನೆಯಲ್ಲೂ ಒಂದಿನ ಮಲಗಬೇಕು ಅಂತ ಹೇಳ್ತಾರೆ. ನಮ್ಮ ಮದ್ವೆ ಯಾವತ್ತೋ ಆಗಿದೆಯಲ್ಲಮ್ಮ. ಆ ಮದ್ವೆ ಕಥೆ ಮುಗ್ದೋಯ್ತಮ್ಮ, ಈಗ ನಡೆದಿದ್ದು ನಿಜವಾದ ಮದ್ವೆ ಅಲ್ವಾ? ಇದಕ್ಕೆಲ್ಲ ಒಂದು ಆಚಾರ ಪದ್ಧತಿ ಅನ್ನೋದಿರುತ್ತೆ. ಅದಕ್ಕೆ ಇವತ್ತು ಹೋಗಿ ನೀವಿಬ್ರು ನನ್ನ ರೂಮಲ್ಲಿ ಮಲ್ಕೊಳ್ಳಿ. ಯಾಕೆ ಹೊಸ್ತಂಗ್ ಮತ್ತೆ ಇವೆಲ್ಲ? ಕೆಲವು ನಿಯಮಗಳನ್ನೆಲ್ಲ ಹೇಳ್ಕೊಡ್ಬೇಕಲ್ವ ದಮಯಂತಿ? ಏನೋ ಹೊಸ ಹೊಸ ನಿಯಮಗಳನ್ನೆಲ್ಲ ನೀನೇ ಹೇಳ್ತಿರ್ತೀಯ, ನನಗೇನು ಗೊತ್ತು? ಶೌರ್ಯ ಒಂದ್ ರೀತಿಲಿ ಸತ್ತು ಬದುಕಿದ್ದಾನೆ. ಅದಕ್ಕೆ ನಮ್ಮ ಪದ್ಧತಿ ಪ್ರಕಾರ ಹುಟ್ಟಿದ ಮನೆಯಲ್ಲಿ ಒಂದು ದಿನ ಮಲ್ಕೊಂಡ್ರೆ ಯಾವ ದೋಷ ಇದ್ರೂ ಹೊರಟೋಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ಅದಕ್ಕೆ ನನ್ನ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನು ನಿಮ್ ರೂಮಲ್ಲಿ ಮಲ್ಕೋತಾರ? ಬೇಡ ಬೇಡ, ಅವರು ಅವ್ರ ರೂಮಲ್ಲೇ ಮಲ್ಕೋಬೇಕು. ನಾನೆಲ್ಲ ಏರ್ಪಾಟು ಮಾಡಿಬಿಟ್ಟೆ ಬಂದಿದ್ದೀನಿ. ಏನ್ ಮಾಡಿದ್ಯೆ? ಅದೇ ರೀ, ಮಂಚನ ಸ್ವಲ್ಪ ಅಲಂಕಾರ ಮಾಡ್ಬಿಟ್ ಬಂದೆ. ಮಿಕ್ಕಿದ ಕೆಲ್ಸ ಬಾಲಾಜಿ ಮುಗಿಸಿದಾನೆ. ಆ ರೂಮಲ್ಲಿ ಮಾಡೋದೇನು ಇಲ್ಲಮ್ಮ, ಅನುಪಮ ಅಮ್ಮವರು ಅವ್ರ ರೂಮಲ್ಲಿ ರೆಡಿ ಮಾಡು ಅಂತ ಹೇಳಿದ್ರು. ಇವತ್ ರಾತ್ರಿ ಶೌರ್ಯ ಯಜಮಾನ್ರು ಕಲ್ಯಾಣಿ ಅಮ್ಮವರು ಅವ್ರ ರೂಮಲ್ಲೇ ಇರ್ತಾರಂತೆ, ಅದಕ್ಕೆ ಅನುಪಮ ಅಮ್ಮ ಅವ್ರ ರೂಮ್ನೇ ಅಲಂಕಾರ ಮಾಡಿ ಬಂದಿದ್ದೀನಿ. ಏಯ್, ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನು? ನಿಂಗ್ ಯಾರೋ ಹೇಳಿದ್ದು ಆ ರೂಮನ್ನ ಅಲಂಕಾರ ಮಾಡು ಅಂತ? ನಿನ್ ಇಷ್ಟ ಬಂದಿದ್ ನೀನ್ ಮಾಡ್ತೀಯಾ? ನಿನ್ನ ನಿಂತ್ಕೊಳೆ. ಯಾಕೆ ಅವನ್ ಮೇಲೆ ಕಿರ್ಚಾಡ್ತಿದ್ಯಾ? ಅಷ್ಟಕ್ಕೂ ನಿನಗ್ ಯಾಕೆ ಹೇಳ್ಬೇಕು? ನೀನೇನಾದ್ರೂ ಶೌರ್ಯನ್ ತಾಯಿನಾ ಇಲ್ಲ ಕಲ್ಯಾಣಿಗ್ ಅತ್ತೇನಾ? ಇದೇನದ್ಗೆ ಹೀಗ್ ಹೇಳ್ಬಿಟ್ರಿ? ಯಾವಾಗ್ಲೂ ನೀವ್ ರೇಗ್ತಿರ್ತೀರಲ್ವಾ, ಮತ್ತೆ ಇದ್ರಿಂದ ನಿಮಗ್ ಯಾಕೆ ಕೋಪ ಬರ್ಸೋದು ಅಂತ ನಾನೇ ಕೇಳ್ತಾ ಇದ್ದೀನಿ. ಅತ್ತೆ, ಸಂಪ್ರದಾಯಕ್ಕೆ ನೀವು ಬೆಲೆ ಕೊಡ್ತೀರಂತ ಗೊತ್ತು. ಅಮ್ಮ ಹೇಳ್ತಿರೋದು ನಿಜನೇ ಅಲ್ವಾ? ನಿಮ್ಮ ಮಗಂಗೆ ಒಳ್ಳೇದಾಗ್ಲಿ ಅಂತ ತಾನೇ ಹೇಳಿದ್ರು. ಇದೊಂದೇನ ಅಮ್ಮನ ರೂಮಲ್ಲೇ ಮಲ್ಕೋತೀವಿ. ಸರಿ, ಏನೋ ಒಂದು ಮಾಡ್ಕೊಳ್ಳಿ. ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ಅನುಪಮ ಅಮ್ಮನು ಇವತ್ ರಾತ್ರಿ ನಿಮ್ ರೂಮಲ್ಲೇ ಮಲ್ಕೊಳ್ಳಿ ಬಿಡಿ. ಅಷ್ಟಕ್ಕೂ ನಿಮ್ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗ್ತಾ ಇಲ್ಲ ಚಿಕ್ಕಮ್ಮ. ನಮ್ಮಮ್ಮ ಯಾವ ರೂಮಲ್ಲಿ ಮಲ್ಕೊಂಡ್ರೆ ನಿಮ್ಗೇನು? ಚಿಕ್ಕ ಮಕ್ಳು ಎಲ್ಲಿ ಮಲ್ಕೋಬೇಕು ಅಂತ ಹೇಳೋ ಹಾಗೆ ಹೇಳ್ತಾ ಇದ್ದೀರಾ? ಅದ್ ಹಾಗೆ ಕಲ್ಯಾಣಿ, ಯಾಕೆ ಎಲ್ಲ ನಿಮ್ಮಮ್ಮ ಹೇಳಿದ್ರೆ ಕೇಳ್ತೀಯಾ? ನಾನು ಹೇಳಿದ್ ಕೇಳೋದಿಲ್ವಾ? ಗಂಡು ಹೆಣ್ಣು ಮಲ್ಕೊಳ್ದೆ ಅವ್ರ ಅಪ್ಪ ಅಮ್ಮ ಮಲ್ಕೊಳ್ಳೋ ಅಂತ ಸಂಪ್ರದಾಯ ಇದೆಯಂತೆ ಅಮ್ಮ ಹೇಳಿದ್ರು. ಈಗ ನಮ್ಮಣ್ಣನ ಎಲ್ಲಿಂದ ಕರ್ಕೊಂಡ್ ಬರ್ಬೇಕು? ಜೈಲಲ್ಲಿದ್ದಾನಲ್ಲ ಅವನು. ಅದೇನತ್ತೆ ಹಾಗೆ ಹೇಳ್ತಿದ್ದೀರಾ? ಇಲ್ಲಿ ನೋಡಿ ಪಲ್ಲವಿ ಚಿಕ್ಕಮ್ಮ, ಚಿನ್ನಿ ಕೃಷ್ಣ ಚಿಕ್ಕಪ್ಪ, ಇವರಿಬ್ರು ಕೂಡ ನಮ್ಮ ಅಪ್ಪ ಅಮ್ಮ ಆದ್ಮೇಲೆ ಅಪ್ಪ ಅಮ್ಮನ ಸ್ಥಾನದಲ್ಲೇ ಇರೋರಲ್ವಾ?
ಇವರನ್ನ ನಮ್ಮ ರೂಮಲ್ಲಿ ಮಲ್ಕೊಳಕ್ ಹೇಳಿ ಅಲಂಕಾರ ಮಾಡಿರೋ ಆ ರೂಮಲ್ಲಿ ನಾವು ಮಲ್ಕೋತೀವಿ.